ಮನೆ ಸಕ್ಕದಾಗಿದೆ ಸರ್. ಪೈಸಾ ಬೆಳಗ್ಗೆ ಒಂದು ಮುಖ ತರ್ಸೋ. ಆಲ್ ದಿ ಬೆಸ್ಟ್ ಸರ್. ಹೋಗು ನಿಂತ್ಕೊಳಕ್ಕಾಗ್ತೀನಿ. ಮುದೆ ಫೋಟೋ ಹಾಕಿ ಒಂದ್ ನಿಮಿಷ ಯಾರ ಸರ್ ನೀವು? ಈ ಫೋಟೋ ಅಲ್ಲಿರೋ ಹುಡುಗಿ ನೋಡಿದಿರಾ? ಕಾಣಿಸ್ತಾ ಇಲ್ಲ. ನಂಗೂ ಕಾಣಿಸ್ತಾ ಇಲ್ಲ. ಸಾರಿ. ಈಗ ಯಾರ್ ಸರ್ ಇವರು? ನನ್ನ ಹೆಂಡತಿ ಸರ್. ಇಬ್ರು ಸೇರ್ಕೊಂಡು ಒಟ್ಟಿಗೆ ದೊಡ್ಡ ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗ ನನ್ ಬಿಟ್ಟು ಒಬ್ಳೆ ಬಿಸ್ನೆಸ್ ಮಾಡ್ತಿದ್ದಾಳೆ ಸರ್ ಇವಳು. ಮಾಡ್ಕೊಳ್ಳಿ ಬಿಡಿ ಸರ್, ಅವ್ರವ್ರ ಟ್ಯಾಲೆಂಟ್. ಅವಳಿಗೆ ಎಲ್ಲಿದ್ದಾರೆ ಅಂತ ಟ್ಯಾಲೆಂಟ್? ಅವಳಿಗೆ ಯಾವನೋ ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವ್ರಿಬ್ರು ಇಲ್ಲ ಎಲ್ಲೋ ಬಿಸ್ನೆಸ್ ಮೀಟಿಂಗ್ ಮಾಡ್ತಿದಾರಂತೆ ಸರ್. ಅವಳನ್ನ ಬಿಡಿ ಸರ್, ನಿಮ್ ಹೆಂಡತಿ ನಿಮ್ ರೈಟ್ಸ್ ಇದೆ. ಪಾಪ ಅವನೇನ್ ಮಾಡಿದಾನೆ ಸರ್, ಅವನ ಅಮಾಯಕ ನಿರುಪದ್ರವಿ. ಅವನ ಹೆಂಡತಿ ಜೊತೆ ಬಿಸ್ನೆಸ್ ಮಾಡ್ತಿದ್ದಾನೆ ಸರ್ ಅವನು. ಸಾಕ್ಬಿಡ್ತೀನಿ, ಸುಮ್ನೆ ಬಿಡಲ್ಲ ಅವನ. ಹಾಕ್ಬಿಡ್ತೀನಿ. ಎಲ್ಲಿ ಈ ನೋಟು? ನೋಟ್ ಹರಿದೋಗಿದೆಯಲ್ಲ ಸರ್. ನೋಟು ಅಂತ ನೋಟ್ ನಿನ್ ಮಗ ಬೆಂಕಿ ಕಾ ಇಲ್ಲಿ ಬೋಟೆ ಮುಳುಗೋಗ್ತಾ ಇದೆ. ಯಾಕೆ ಸರ್, ಏನಾಯ್ತು? ಅಲ್ಲಿ ನೋಡು, ನಿನ್ನನ್ ಮಾತ್ರ ಬಿಡಲ್ವೋ? ಯಾರ್ ಸರ್ ಅವನು? ಅವನು ಬಂದಕ್ಕಿನ ಗಂಡ ಅಂತೆ. ಅವಳ ನನ್ನ ಇಬ್ಬನು ಕೊಚ್ಚಾಕ್ಬಿಡ್ತೀನಿ ಅಂತ ಮುಂಡ್ಕತ್ತಿ ಹಿಡ್ಕೊಂಡು ಚಂದ್ರಾಲೆ ಹುಡ್ಸಿನ ತಿರ್ಗಾಡ್ತಾರೂಪಾಯಿ ಕೊಡಿ, ಮ್ಯಾಟರ್ ಎಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ. ಏನ್ ಸರ್ ದುಡ್ಡು ಅಂದ್ರೆ ಹೀಗಾಗ್ತೀರಾ? ನೋಡಿ ಡಿಸೈಡ್ ಮಾಡಿ, ನಿಮ್ಗೆ ಹಣ ಇಂಪಾರ್ಟೆಂಟ್ ಪ್ರಾಣ ಇಂಪಾರ್ಟೆಂಟ್? ನಾನು ನೋಡ್ಕೊಡಿ, ನಾ ಹೋಗ್ತೀನಿ. ಯಾಕೆ ಸರ್? ರೇಣುಕಾಚಾರ್ಯ ಈ ಏರಿಯಾಗ ಹೊಸದಾಗಿ ಬಂದಿರೋ ಎಸ್ ಐ. ಜಾಗ ಬಿಡ್ರಿ. ಏನ್ ಸರ್ ಬೇಕು? ಯಾಕೆ ಸರ್ ನುಗ್ತಾ ಇದ್ದೀರಾ? ನೋಡು, ನನ್ಗೆ ಕ್ಲಾರಿಟಿ ಬೇಕು. ಕ್ಲಾರಿಟಿ? ಕ್ಲಾರಿಟಿನ ಏನ್ ಕ್ಲಾರಿಟಿ? ನಾನ್ ಇಲ್ಲಿಗೆ ಯಾರ್ದೋ ಪರ್ಸ್ ಹುಡ್ಕೊಂಡ್ ಬಂದಿಲ್ಲ, ಅಥವಾ ಯಾವ್ದೋ ಆಸ್ಪತ್ರೆಯಿಂದ ಕಳೆದೋಗಿರೋ ನರ್ಸ್ ಹುಡ್ಕೊಂಡ್ ಬಂದಿಲ್ಲ. ಈ ಏರಿಯಾದಲ್ಲಿ ವ್ಯವಸ್ಥಿತವಾಗಿ ವ್ಯಭಿಚಾರ ನಡೀತಾ ಇದೆಯಂತ, ವ್ಯಭಿಚಾರ, ಅದನ್ನ ಹುಡ್ಕೊಂಡ್ ಬಂದಿದ್ದೀನಿ. ನಮ್ಮ ಮೇರೆದಲ್ಲಿ ನಡೀತದೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಇರ್ಬೋದು ಸರ್. ನಮ್ಮ ಮನೇಲೇ ನಡೀತದೆ ಅಂತ ಯಾವ ಸರ್ ನಿಮ್ಗೆ ಹೇಳಿದ್ದು? ನನ್ನ ಹೆಂಡತಿ ಸರ್. ಯಾಕೋ ಈ ಬುಕ್ಗೂ ಈ ಪೇಜ್ಗೂ ಮ್ಯಾಚ್ ಆಗ್ತಾ ಇಲ್ವಲ್ಲ? ನನ್ಗೆಲ್ಲ ಕ್ಲಾರಿಟಿ ಹೊಡಿತಾ ಇದೆ. ಹೊಡಿತಾ ಇದೆಯಾ ಸರ್? ಹಾ, ಸ್ವಲ್ಪ ಈ ಕಡೆ ಬನ್ನಿ ಸರ್. ಎಷ್ಟು ಕೊಪ್ಪು, ಎಷ್ಟು ನಿನ್ಗೆ ಕೊಪ್ಪು? ಒಬ್ಬ ದೊಡ್ಡ ಆಫೀಸರ್ ಬಂದರೆ ಅವ್ರಿಗೆ ಕಾಫಿ ನೋಡಿ ಚೀನೋ ಕೂಲ್ ಡ್ರಿಂಕ್ಸ್ ಕೊಡದೆ ಬಿಟ್ಟು ಒಳ್ಳೆ ಕಡ್ಗಂಬಿತಾರೆ. ಹೇಗೆ ಸರ್ ಕ್ಲಾರಿಟಿ? ಓಕೆ ಸರ್. ಏನ್ರಿ, ನಾನ್ ನಿಮ್ ಹೆಂಡತಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯಾರು ಥರ್ಡ್ ಪಾರ್ಟಿ ಮುಂದೆ ನನ್ನ ಬಾಯಿಗೆ ಬಂದಂಗ್ ಬೈತೀರಾ? ಕೋಪ ಬಂದ್ರೆ ನಾಲ್ಕು ಬಾರಿಸ್ಬಿಡ್ತೀನಿ. ಹೊಡಿತೀರಾ? ಹೊಡಿಯೋದನೆ ಇಚ್ಚು ಹೊಡ್ತೀನಿ ಅಷ್ಟೇ. ಹೌದು ಕಣಲೆ, ಹೋಗ್ತೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ? ಥ್ಯಾಂಕ್ ಯು ಸರ್. ಯಾಕ ಈ ಎಸ್ ಐ ರೇಣುಕಾಚಾರನ ಮುಂದೆ ಹೆಂಡತಿಗೆ ಮುತ್ ಕೊಡೋದು ಬಿಟ್ಟು ಹೊರಗಡೆ ಓಡಿಸ್ತಾ ಇದ್ಯಾ? ತಾಯಿ ಬೇಡ, ತಾಯಿ ಬೇಡ. ನಿನ್ನಂತಹ ಪತಿವ್ರತರು ಇಂತ ಸ್ಯಾಡಿಸ್ಟ್ ಗಂಡ ಜೊತೆ ಅದಕ್ಕೆ ಬಾರ್ದು. ಹೋಗು ಹೋಗು. ಕರೆಕ್ಟ್ ಹೇಳಿದ್ರು ಸರ್, ಕೇಳಿಸ್ಕೊಂಡೇನೆ. ಯಾವಾಗಲೇ ಹೋಗಿ ಇಲ್ಲ, ನನಗೆ ಎಲ್ಲೋ ಕ್ಲಾರಿಟಿ ಮಿಸ್ ಹೊಡಿತಾ ಇದೆ. ಮನೆ ಯಜಮಾನ್ತಿ ಆದವಳಿಗೆ ಮನೆ ಬೀರು ಬೀಗತ್ಕೆ ಎಲ್ಲಿದೆ ಅಂತ ಗೊತ್ತಿಲ್ವಾ? ಇಲ್ಲ ಸರ್. ಎವಳೆ ಸರ್, ಅವಳು ಟಿಕ್ಲಿ ಇಕ್ಕೊಂಡು ಲಿಫ್ಟ್ ಇಕ್ಕೊಂಡು ಕವರ್ಗಳಿಗೆ ಇಡ್ತಾ ಇದ್ಲು. ಏನೇ ಮಾಡ್ತೀಯ ನೀನು? ನಾನೇ ಬೇಡ ಅಂದಲೆ, ನನ್ ಸೀರೆ ಯಾಕ್ರಿ ನಿಮ್ಗೆ? ನಿನ್ ಪಂಚೆ ತರ ಸುತ್ತೋತೀರಾ? ಅವ್ಳು ಹೇಳ್ತಾ ಇರೋದು ಸರಿ ತಾನೆ? ಏನ್ ಸರ್, ನೀವು ಬೆಡ್ರೂಮ್ಗೆ ಎಂಟ್ರಿ ಕೊಟ್ಬಿಡ್ತೀರಾ ನೀವು? ನನಗೆ ಕ್ಲಾರಿಟಿ ಬೇಕು, ಕ್ಲಾರಿಟಿ. ನಿಮ್ಗೆ ಕ್ಲಾರಿಟಿ ಇಂಪಾರ್ಟೆಂಟ್? ಒಡವೆಲ್ಲ ತಗೋತಾ ಇದೆಯಲ್ಲೇ ನಮ್ಮಮ್ಮ ಕೊಟ್ಟಿರೋ
ಕಣಯ್ಯ, ಅವ್ರ ಅಮ್ಮ ಕೊಟ್ಟರು ಒಡವೆಗಳಿಗೂ ನಿನಗೂ ಏನೇ ಸಂಬಂಧ? ನನಗೆ ಯಾಕೋ ಅವಾಗಿಂದ ಕ್ಲಾರಿಟಿ ಮಿಸ್ ಆಗಿದೆ. ಕ್ಲಾರಿಟಿ ಯುವರ್ ಪರ್ಫೆಕ್ಟ್ ತಗಣೆ ಎಲ್ಲ ತಗೊಂಡ ಹೋಗೆ. ಅಡಿಗೆ ಮನೆಯಲ್ಲಿ ಉದ್ದಿನ ಬೆಳೆ ಕಡಲೆ ಬೆಳೆ ಇದೆ ಕೊಂಡೇನೆ. ಬೇಕಾಗಿಲ್ಲ ರೀ, ನೀವೇ ಎಲ್ಲ ಬೇಡ ಕಣೆ. ಇದು ನಮ್ಮಪ್ಪ ಕೊಟ್ಟಿದ್ದೆ ಅಂತಾನೆ ಪಿಚ್ ನೆತ್ತಿ ಅಂತ ನಿಮ್ಮ ಹತ್ರ ಏನ್ ಅಂತೋಳ ನೀನು ಈ ಅರ್ಧ ರಾತ್ರಿಲಿ ಬಟ್ಟೆ ಬರೆ ಒಡವೆ ಎಲ್ಲ ತುಂಬಿಕೊಂಡು ನೀನೊಬ್ಳೇ ಹೋಗ್ತಾ ಇದ್ರೆ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನ್ನೇ ನಿನ್ ಗಂಡ ಅಂತ ತಿಳ್ಕೊಂಡ್ಯಾ? ಈ ಎಸ್ ಐ ರೇಣುಕಾಚಾರ್ಯ ಯಾವತ್ತು ಯಾವ ಒಂಟಿ ಹೆಣ್ಮಕ್ಳನ್ನು ಹಾಗೆಲ್ಲ ಸುಮ್ನೆ ಬಿಡವನಲ್ಲ. ನಡಿಯಮ್ಮ, ನಾನ್ ನಿನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ನಡಿ ನೋಡಿದ್ರೇನ್ರಿ, ನನಗೆ ಈಗ ಕ್ಲಾರಿಟಿ ಬಂತು. ಏನ್ ಕ್ಲಾರಿಟಿ ಬಂತು? ನೀವಿಬ್ರು ಗಂಡ ಹೆಂಡತಿನೇ ಅಂತ. ಸಾರಿಗೆ ಈಗ ಕ್ಲಾರಿಟಿ ಬಂತು. ನನ್ನ ಹೆಂಡತಿಗೆ ಏನೇಳೋ ಯಾರ ನೀವೆಲ್ಲ ಅಪ್ಪ. ನಾವ್ ಹಿಂಗೆ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇದ್ರೆ ಆರ್ ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು? ಆರ್ ತಿಂಗಳಲ್ಲ ಏನೊಂದು ಅಪ್ಪಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ದುಡಿಬೋದಾ? ಅದೇ 5 ಕೋಟಿ ದುಡಿಬೇಕು ಅಂದ್ರೆ ಅದೇ ಕೆಲ್ಸನ್ನ.